ಕರ್ನಾಟಕದ ದಲಿತ ನಾಯಕ ಹಿರಿಯ ಕಟ್ಟಾಳು ಕರ್ಗಿಗೆ ಅಗ್ರಪಟ್ಟವನ್ನ ನೀಡಲಾಗಿದೆ ಮಲ್ಲಿಕಾರ್ಜುನ ಕರ್ಗೆ ಎಸಿಸಿ ಅಧ್ಯಕ್ಷರಾಗುತ್ತಲೇ ಬಿಜೆಪಿಯಲ್ಲೂ ಕೂಡ ಈಗ ಬದಲಾವಣೆಯ ಪರ್ವದ ಗಾಳಿ ಬೀಸ್ತಾ ಇದೆ ಮಲ್ಲಿಕಾರ್ಜುನ ಕರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗಿದ್ದಾರೆ ಈಗ ಬಿಜೆಪಿಯಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಗೆ ತೊಡೆ ತಟ್ಟಬಲ್ಲಂತ ನಾಯಕರನ್ನ ಕೂರಿಸೋದಕ್ಕೆ ಚಿಂತನೆ ನಡೆದಿದೆ ಪ್ರಭಲ ನಾಯಕರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರೆ ಲಾಭವೆಂಬ ಲೆಕ್ಕಾಚಾರ ಕೂಡ ಈಗ ಬಿಜೆಪಿಯಲ್ಲಿ ನಡೆಯತಾ ಇದೆ ಹೀಗಾಗಿ ಕಟೀಲ್ ಬದಲಾವಣೆ ಬಗ್ಗೆ ಚರ್ಚೆ ಕೂಡ ಈಗ ತೀವ್ರಗೊಂಡಿದೆ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ ನಾಲ್ಕೈದು ಹೆಸರುಗಳು ಕೂಡ सो यारागबहुदु अन्वंत ओंदु कुतूहल सहजवागे इदे बीजेपीयल्लू कूड ईगाद्रे अध्यक्षर बदलावणे आगुत्ता अन्वंत कुतूहल ನೋಡಬೇಕು ಏನಾಗಬಹುದು ಅಂತ ಈ ಬಗ್ಗೆ ಮತ್ತೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗ ಕಟೀಲ್ ಅವರ ಬದಲಾವಣೆ ಆಗಬೇಕು ಅಂತ ಈ ಹಿಂದೆಯೂ ಕೂಡ ಚರ್ಚೆ ಕೇಳಿ ಬಂದಿತ್ತು ಅದಾದ ನಂತರ ಸೈಲೆಂಟ್ ಆಗಿತ್ತು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾಗ್ತಾ ಇದ್ದಂತೆ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ ಹಲವರ ಪಟ್ಟಿ ಕೂಡ ಇದೆ ಬದಲಾವಣೆ ಆಗಬಹುದು ಬಿಜೆಪಿ ಅಧ್ಯಕ್ಷರ ಪಟ್ಟ ಲಿನಶ್ರೀ ಏನಂದ್ರೆ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರ ಅಧಿಕಾರಾವಧಿ ಮುಕ್ತಾಯದ ಹಂತದಲ್ಲಿದೆ ಈ ನಿಟ್ಟಿನಲ್ಲಿ ಒಂದು 2023 ರ ಚುನಾವಣೆಗೆ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಮುಖಂಡರು ಮತ್ತೆ ಸಂಘ ಪರಿವಾರದ ನಾಯಕರು ಸಹ ದೊಡ್ಡ ಮಟ್ಟದ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ನೂತನ ಸಾರಥಿಯನ್ನ ಒಬ್ಬ ಪ್ರಬಲ ನಾಯಕನಿಗೆ ಕೊಡಬೇಕು ಆತನ ಮುಖಾಂತರ ಅಧಿಕಾರವನ್ನ ಮತ್ತೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ರಣತಂತ್ರವನ್ನ ರೂಪಿಸಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕಾಂಗ್ರೆಸ್ ಎಸಿಸಿ ನೂತನ ಸಾರಥಿಯಾಗಿ ನೇಮಿಸಿತು ಆ ನಿಟ್ಟಿನಲ್ಲಿ ಇದೀಗ ಬಿಜೆಪಿಗೆ ದೊಡ್ಡ ಮಟ್ಟದ ಟೆನ್ಷನ್ ಆರಂಭವಾಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ತುಂಬಾ ಅನುಭವ ಇರ್ತಕ್ಕಂಥ ರಾಜಕಾರಣಿ ಸಾಕಷ್ಟು ಬುದ್ಧಿವಂತ ರಾಜಕಾರಣಿ ಜೊತೆಗೆ ಅಪಾರ ಪ್ರಮಾಣದ ಕೇಂದ್ರ ಮತ್ತೆ ರಾಜ್ಯದಲ್ಲೂ ಸಹ ಅನುಭವ ಇದೆ ಈ ನಿಟ್ಟಿನಲ್ಲಿ ಅಂತವರಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂತಹ ವ್ಯಕ್ತಿಯನ್ನ ಬಿಜೆಪಿಯನ್ನು ಸಹ ಹುಡುಕ್ತಾರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಈಗ ಐದಾರು ಜನರ ಹೆಸರು ಸಹ ಕೇಳಿ ಬರ್ತಾ ಇದೆ ಆ ಸ್ಥಾನಕ್ಕೆ ಅದರಲ್ಲಿ ಮೂರು ಜನ ಒಕ್ಕಲಿಗ ನಾಯಕರ ಹೆಸರು ಕೇಳಿ ಬಂದಿರ್ತಕ್ಕಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು ಒಂದು ಸಿಟಿ ರವಿ ಹಾಗೆ ಅಶ್ವಥ್ ನಾರಾಯಣ ಹಾಗೆ ಶೋಭಾ ಕರಂದ್ಲಾಜೆ ಇಲ್ಲಿ ಸಿಟಿ ರವಿ ಮತ್ತೆ ಅಶ್ವಥ್ ನಾರಾಯಣ ಅವರಿಗೆ ಯಾಕೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಕೊಡಬೇಕು ಅಂದ್ರೆ ಇಲ್ಲಿ ಕೆಪಿಸಿಸಿಯಲ್ಲೂ ಸಹ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸರಿಸಾಟಿಯಾಗಿ ನಿಲ್ತಕ್ಕಂತಹ ವ್ಯಕ್ತಿಗಳು ಮತ್ತೆ ಅವರಿಗೆ ಏನೋ ಅವರ ಮಾತಿಗೆ ಎದುರೆಟ್ಟನ್ನ ಕೊಟ್ಟಕ್ಕಂತಹ ವ್ಯಕ್ತಿಗಳು ಸಿಟಿ ರವಿ ಮತ್ತೆ ಅಶ್ವಥ್ ನಾರಾಯಣ ಈಗಾಗಲೇ ಅದನ್ನ ಪ್ರೂವ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಆ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾದಲ್ಲಿ ಕಾಂಗ್ರೆಸ್ ಅನ್ನ ನಾವು ಹಿಮ್ಮೆಟ್ಟಿಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ನಡೆದಿದೆ ಜೊತೆಗೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯಾಧ್ಯಕ್ಷರನ್ನು ಮಾಡುವುದರ ಹಿಂದೆ ಒಂದು ದೊಡ್ಡ ಮಟ್ಟದ ತಂತ್ರಗಾರಿಕೆ ಸಹ ಇದೆ ಒಬ್ಬ ಮಹಿಳೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾದಲ್ಲಿ ಮಹಿಳಾ ಓಟ್ಗಳು ಮತ್ತೆ ಒಕ್ಕಲಿಗ ಸಮುದಾಯವನ್ನು ಸಹ ನಾವು ಒಯ್ಲಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆ ನಡೀತದೆ ಇನ್ನು ಉಳಿದಂತೆ ಓಬಿಸಿ ಈಶ್ವರಪ್ಪ ಮತ್ತೆ ಸುನೀಲ್ ಕುಮಾರ್ ಈಗಾಗಲೇ ಏನು ಸಚಿವರಾಗಿರ್ತಕ್ಕಂಥವರು ಸುನೀಲ್ ಕುಮಾರ್ ಜೊತೆಗೆ ಈ ಹಿಂದೆನೂ ಸಹ ಸಚಿವರಾಗಿ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಅವರು ಸಹ ಮಾತಿನ ಡೈನಾಮಿಕ್ ಗಳು ಹೀಗಾಗಿ ಏಟಿಗೆ ಏಟ್ ಅನ್ನ ಕೊಟ್ಟಕ್ಕಂತಹ ನಾಯಕರು ಬೇಕಾಗಿದೆ ಬಿಜೆಪಿಗೆ ಆ ನಿಟ್ಟಿನಲ್ಲಿ ಅಂತಹ ನಾಯಕರಿಗೆ ಇದೀಗ ಹುಡುಕಾಟವನ್ನ ಮಾಡ್ತಾಕಂಥದ್ದು ಐವರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಪಾರ್ಟಿಯನ್ನ ಮತ್ತೆ ಬೇಸ್ ಮಟ್ಟದಿಂದನೂ ಸಹ ಮೇಲೆತ್ತೋದಕ್ಕೆ ಇದೀಗ ಬಿಜೆಪಿ ಪ್ರಯತ್ನವನ್ನ ಪಡ್ತಾಕಂಥದ್ದು ಇತ್ತೀಚೆಗೆ ಕೆಲವೊಂದಿಷ್ಟು ಆರೋಪಗಳು ಸರ್ಕಾರದ ಮೇಲೆ ಬಂದಿದೆ ಅದನ್ನ ಒಂದು ಇದಾಗಿ ಸಮರ್ಥಿಸಿಕೊಳ್ತಕ್ಕಂತಹ ನಾಯಕ ಬೇಕು ಆ ನಿಟ್ಟಿನಲ್ಲಿ ಅಂತಹ ನಾಯಕನಿಗೆ ಬಿಜೆಪಿ ಸಹ ಹುಡುಕಾಟ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾಯಿದೆ ದಿನೇಶ್ ಥ್ಯಾಂಕ್ ಯು ರಾಘವೇಂದ್ರ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ